ಮಧುರ ಮಧುರವೇ ಮಂಜುಳ ಗಾನ. ಒಂದೆಡೆ ಭೋರ್ಗರೆವ ಕಡಲು, ಮತ್ತೊಂದೆಡೆ ಬಳಕುತ್ತ ಹರಿವ ನದಿ. ಆವರಿಸಿಕೊಂಡ ತೆಂಗು ಕಂಗುಗಳ ತೋಟಗಳ ಹಸಿರಿನ ನಡುವೆ ಕುಂದಾಪುರ, ಶ್ರೀಕೃಷ್ಣನ ನೆಲೆವೀಡಾದ ಉಡುಪಿ ಜಿಲ್ಲೆಯ ಉತ್ತರ ಗಡಿ. ಕುಂದಾಪುರದ ಭಾಷೆಯೇ ಕೇಂಬುಕೆ ಚೆಂದು. ಕುಂದಾಪುರಕ್ಕೆ ಅದರದ್ದೇ ವಿಶೇಷ ಆಡುಗನ್ನಡವಿದೆ. ಇಲ್ಲಿಯ ಜನ ಅಪ್ಪಟ ಕನ್ನಡಿಗರು. ಕನ್ನಡ ನಾಡು ಹೆಮ್ಮೆ ಪಡುವ ಡಾಕ್ಟರ್ ಶಿವರಾಮ ಕಾರಂತ, ಗೋಪಾಲಕೃಷ್ಣ ಅಡಿಗರು ಕಲಿತದ್ದು ಇಲ್ಲೇ. ಒಟ್ಟಾರೆ ಭಾಷಿಕವಾಗಿ ಜೀವನ ಕ್ರಮದಲ್ಲೂ ವೈಶಿಷ್ಟ್ಯ ಮೆರೆದ ಊರು ಈ ಕುಂದಾಪುರ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಈ ಕಡಲ ತಡಿಯ ನಾಡಿನಲ್ಲಿ ಬೆಂಗಳೂರು ದೂರದರ್ಶನ ಮಧುರ ಮಧುರವೀ ಮಂಜುಳಗಾನದ ಆಯ್ಕೆಯನ್ನ ಆರಂಭಿಸಿದಾಗ ಅತ್ಯುತ್ಸಾಹದ ಪ್ರತಿಕ್ರಿಯೆ ಎಲ್ಲರಿಂದ ಬಂತು. ಕುಂದಾಪುರದ ಆವರಣ ಕಲಾವಿದರಿಂದ, ನೃತ್ಯಪಟುಗಳಿಂದ ಹಾಗೂ ಗಾಯಕರಿಂದ ಅಂದು ಕಿಕ್ಕಿರಿದು ತುಂಬಿತ್ತು. ಒಟ್ಟು 250 ಗಾಯಕರು, 15-20 ನೃತ್ಯ ತಂಡಗಳು ಭಾಗವಹಿಸಿದ್ದು ಈ ಕಾರ್ಯಕ್ರಮದ ಜನಪ್ರಿಯತೆಗೆ ಸಾಕ್ಷಿ. ಕಾರ್ಯಕ್ರಮ ನಿರ್ಮಾಪಕರಾದ ಶ್ರೀ ಎಲ್.ಜಿ. ಶಿವಕುಮಾರ್ ತಮ್ಮ ಜೀವಿತಾವಧಿಯಲ್ಲಿ ಕೊನೆಯದಾಗಿ ನಿರ್ಮಿಸಿದ ಮಧುರ ಮಧುರವೀ ಮಂಜುಳಗಾನ ಕಾರ್ಯಕ್ರಮ ಇದಾಗಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ತಮ್ಮ ಈ ಮಧುರ ಮಧುರವೀ ಮಂಜುಳಗಾನ ಕಾರ್ಯಕ್ರಮವನ್ನು ಜನಪ್ರಿಯಗೊಳಿಸಲು ದೀಕ್ಷಾಬದ್ಧನಾಗಿ ಶ್ರಮಿಸಿದಂತಹ ನಮ್ಮ ಸಹೋದ್ಯೋಗಿ ಶ್ರೀ ಎಲ್.ಜಿ. ಶಿವಕುಮಾರ್ ಇಂದು ನಮ್ಮೊಂದಿಗಿಲ್ಲ. ಕುಂದಾಪುರದಲ್ಲಿ ಆಯೋಜಿಸಿದಂತಹ ಈ ಸಂಚಿಕೆಗಳು ಇವರ ಕೊನೆಯ ಕಾರ್ಯಕ್ರಮ. ಮೂಲತಃ ಗ್ರಾಮೀಣ ಹಾಗೂ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಇವರು ಈ ಎಲ್ಲ ಅನುಭವವನ್ನು ಸಮರ್ಥವಾಗಿ ಬಳಸಿಕೊಂಡು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ಮಿಸಿದವರು. ಬೆಳಗು ಕಾರ್ಯಕ್ರಮವನ್ನು ತಮ್ಮ ಕಲ್ಪನೆಯ ಮೂಸೆಯಿಂದ ಆರಂಭಿಸಿ ಆ ಕಾರ್ಯಕ್ರಮವನ್ನು ಎಡಬಿಡದೆ ಪೂರೈಸಿದ ಬೆಳಗು ಭೀಷ್ಮ ನಮ್ಮ ಆತ್ಮೀಯ ಸಹೋದ್ಯೋಗಿ ಶ್ರೀ ಎಲ್.ಜಿ. ಶಿವಕುಮಾರ್. ಅವರ ಆತ್ಮ ಪರಮಾತ್ಮನ ಸಖ್ಯದಲ್ಲಿ ಶಾಂತವಾಗಿರಲೆಂದು ಈ ಸಂಚಿಕೆಗಳನ್ನು ಅವರಿಗೆ ನಮ್ರತೆಯಿಂದ ಅರ್ಪಿಸುತ್ತಿದ್ದೇವೆ. ಇದೀಗ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರೊಂದಿಗೆ ವೇದಿಕೆಯಲ್ಲಿ ಹೆಚ್ಚುವರಿ ಮಹಾನಿರ್ದೇಶಕರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ಈ ಒಂದು ಸಂಗೀತದ ಗಾನ ಲಹರಿಯೊಂದಿಗೆ ಕಳೆಯಲಿಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ
ಹೃದಯಪೂರ್ವಕವಾದ ಸ್ವಾಗತವನ್ನು ತಮ್ಮ ಮಾತುಗಳಿಂದ ಕೋರಲಿದ್ದಾರೆ ಶ್ರೀಯುತ ಮನೋಹರ್ ಪ್ರಸಾದ್. ಮಧುರ ಮಧುರವಿ ಮಂಜುಳ ಗಾನ ಮತ್ತು ನೃತ್ಯದ ನಡುವೆ ಮಾತನ್ನು ಆಡುವುದು ಎಷ್ಟು ಕಷ್ಟ ಅಂತ ನನಗೆ ಮನವರಿಕೆ. ಆದ್ದರಿಂದ ಭಾಳ ಸಂಕ್ಷಿಪ್ತವಾಗಿ ಎರಡೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಕನ್ನಡಕ್ಕೆ ಬಹು ಅನನ್ಯ ಕೊಡುಗೆಯನ್ನು ನೀಡಿದಂತಹ ಕುಂದಾಪುರದ ಈ ಪ್ರದೇಶದಲ್ಲಿ ಇಂದು ಈ ರೀತಿಯ ಒಂದು ಅಪೂರ್ವ ಪ್ರತಿಭಾ ಸಂಚಯನದ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಚಂದನ ವಾಹಿನಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಮೊದಲಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಎಂಥ ಅದ್ಭುತ ಪ್ರತಿಭೆಗಳನ್ನು ಈ ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮವನ್ನು ಜ್ಯೋತಿಯಾಗಿ ಸಂಘಟಿಸಿದವರ ಪರವಾಗಿ ಬೈಲೂರು ಎಜುಕೇಷನ್ ಟ್ರಸ್ಟ್, ಆಯುರ್ ಆಶ್ರಮ ಬೆಂಗಳೂರು, ಅದರ ಜೊತೆಯಲ್ಲಿ ಚಂದನ ವಾಹಿನಿಯ ಸಮಗ್ರ ತಂಡದ ಸಂಘಟನೆ, ನಮ್ಮ ಜೊತೆಗೆ ವಿಜಯವಾಣಿ ಪತ್ರಿಕಾ ಸಮೂಹ ಮತ್ತು ಆಕಾಶವಾಣಿ ಅವರೆಲ್ಲರ ಪರವಾಗಿ ಪೂಜ್ಯರಾದಂತಹ ಮಾತುಗಳ ಮುತ್ತಿನ ಜೊತೆಗೆ ಬದುಕಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವಂತಹ ಪೂಜ್ಯ ಶ್ರೀ ವಿಶ್ವ ಸಂತೋಷ ಗುರು ಶ್ರೀಪಾದರಿಗೆ ಮೊದಲಾಗಿ ನಮ್ಮ ಪ್ರಣಾಮಗಳನ್ನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಪ್ರಣಾಮಗಳು ಪೂಜ್ಯ ಸ್ವಾಮೀಜಿಯವರೇ. ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಉಪಸ್ಥಿತರಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿ, ಕುಂದಾಪುರದವರೇ ಆಗಿರುವ, ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ, ಆದರೆ ಸಹೃದಯಿ, ಎಲ್ಲರಿಗೂ ಅಕ್ಕನಂತಿರುವ ಶ್ರೀಮತಿ ವೈದೇಹಿ ಅವರಿಗೆ ನಮ್ಮ ಸಮಗ್ರ ತಂಡದ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಜೊತೆಗೆ ಜನಪ್ರತಿನಿಧಿಗಳು, ಲೇಖಕರು, ಸಾಹಿತಿಗಳು, ಅದರ ಜೊತೆಗೆ ಸ್ಥಳೀಯವಾದಂತಹ ಎಲ್ಲ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು ಅತಿಥಿಗಳಾಗಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸಂಘಟಕರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಇಷ್ಟೊಂದು ಸಂಖ್ಯೆಯಲ್ಲಿ ತುಂಬಿ ತುಳುಕುವಂತೆ ತಾವಿಲ್ಲಿ ಸೇರಿರುವಂತಹ ಎಲ್ಲ ಸಂಸ್ಕೃತಿಯ ಅಭಿಮಾನಿಗಳು, ಸಂಘಟಕರು, ಭಾಗವಹಿಸುವಂತಹ ಕಲಾವಿದರು, ಅವರ ಪೋಷಕರು, ಗುರುಗಳು, ಜೊತೆಗೆ ಈ ಎಲ್ಲ ಕಾರ್ಯಕ್ರಮದ ಸೂತ್ರಧಾರಿಗಳಾಗಿರುವಂತಹ ಚಂದನ ವಾಹಿನಿಯ ದೂರದರ್ಶನದ ಹಿರಿಯ ಮಹಾನಿರ್ದೇಶಕರಾಗಿರುವ ಡಾಕ್ಟರ್ ಮಹೇಶ್ ಜೋಶಿ ಮತ್ತು ಅವರ ಬಳಗಕ್ಕೆ ಸಂಪೂರ್ಣವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಸಂಘಟಕರ ಪರವಾಗಿ ಗೌರವಪೂರ್ವಕ ಸ್ವಾಗತ. ಬಂಧುಗಳೇ, ತುಂಬ ಸಂತೋಷದ ಸಮಯ. ಈ ಹಾಡುಗಳ ಅರ್ಥವನ್ನು ಗ್ರಹಿಸಿ ನೃತ್ಯದ ಆ ಹೆಜ್ಜೆಗಳನ್ನು ತಿಳಿದುಕೊಂಡು ನಾವು ಸಂವಹನ ಮಾಡಿಕೊಂಡಾಗ ಈ ಕಾರ್ಯ ಅತ್ಯಪೂರ್ವ ನಮ್ಮ ಸಂವಹನ ಆಗ್ತದೆ. ಇದಕ್ಕೆಲ್ಲವು ಮೂಲ ಕಾರಣರಾಗಿರುವಂಥವರು ನಮ್ಮ ಭಾರತ ದೇಶದಲ್ಲಿಯೇ ಒಂದು ನಗರವಲ್ಲದ, ತಾಲೂಕು ಅಲ್ಲದ ಒಂದು ಪ್ರದೇಶದಲ್ಲಿ ಇಂತಹ ಅದ್ಭುತ ಮೆರಿಡಿಯನ್ ಹಾಲನ್ನು ನೀಡಿದಂತಹ ಶ್ರೀ ಉದಯಕುಮಾರ್ ಶೆಟ್ಟಿ ಅವರ ಸಹೋದರ ವಿನಯ್ ಕುಮಾರ್ ಶೆಟ್ಟಿ ಅವರಿಬ್ಬರಿಗೂ ಕೂಡ ನಮ್ಮ ಅದ್ಭುತವಾದಂತಹ ಕೃತಜ್ಞತೆಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಮತ್ತೆ ನಾವು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಗಳಾಗೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ನೆನಪಾಗ್ತದೆ? ಹೇಳ್ಬೋದು ಎಲ್ರಿಗೂ, ಹೇಳಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದ. ಕನ್ನಡ ಗೋವಿನವು ಮುದ್ದಿನಕರು, ಕನ್ನಡ ತನ ಒಂದಿದ್ದರೆ ನೀ ನಮ್ಮಗೆ ಕಲ್ಪತರು. ಕಾಜಾಣಕ್ಕೆ ಗಿಳಿ ಕೋಗಿಲೆ ಇಂಪಿಗೆ, ಮಾವಿನ ಸೊಂಬೆಯ ತಳಿರಿನ ತಂಪಿಗೆ ರೋಮಾಂಚನಗೊಳ್ಳುವ ಆತನ ಮನ ಎಲ್ಲಿದ್ದರೆ ಏನ್, ಎಂತಿದ್ದರೆ ಏನ್, ಎಂದೆಂದಿಗೂ ಕನ್ನಡವೇ ಸತ್ಯ, ಕನ್ನಡವೇ. ನಮಸ್ಕಾರ. ಸಂಗೀತ ಪ್ರಧಾನವಾದ ಚಿತ್ರಗಳು ಕನ್ನಡದಲ್ಲಿ ಬಂದಿರೋದು ಬಹಳಷ್ಟು ಕಡಿಮೆ. ಅವುಗಳನ್ನು ನಾವು ಬೆರಳೆಣಿಕೆ ಎಷ್ಟು ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಅಂತಹದರಲ್ಲಿ ಒಂದು ಉತ್ತಮ ಚಿತ್ರ ಅಂತ ಹೇಳಿದ್ರೆ ಮಲೆಯ ಮಾರುತ. ಮಲೆಯ ಮಾರುತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ, ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನ ಮತ್ತು ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದ ಚಿತ್ರ. ಆ ಚಿತ್ರದ ಒಂದು ಗೀತೆ ಶಾರದೆ ದಯೆ ತೋರಿದೆ ಎನ್ನುವ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಜೆಯ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಈ ಗೀತೆಯೊಂದಿಗೆ ವೇದಿಕೆಯಲ್ಲಿ ನಾಗರಾಜ ಕುಂಬಾಶ್. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ,
ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಮುತ್ತಾದೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಆಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರು ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಅಂದ ಏಕಳುವೆ ಮುಂದೆ ದಾರಿಯಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಮುತ್ತಾದೆ ಶಾರದೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಿಗಾಗಿ ಇದೀಗ ವೇದಿಕೆಯಲ್ಲಿ ಹೆಚ್ಚುವರಿ ಮಹಾನಿರ್ದೇಶಕ ಡಾಕ್ಟರ್ ಮಹೇಶ್ ಜೋಶಿ ಅವರು. ಆತ್ಮೀಯರೇ, ಓದುವಂತೆ ಬರೆಯುವ, ಓದುವಂತೆ ಬರೆಯುವ, ಬರೆಯುವಂತೆ ಮಾತನಾಡುವ, ಬರೆಯುವಂತೆ ಮಾತನಾಡುವ, ಮಾತನಾಡುವಂತೆ ನಡೆಯುವ, ನಡೆದುಕೊಳ್ಳುವ, ಮಾತನಾಡುವಂತೆ ನಡೆಯುವ, ನಡೆದುಕೊಳ್ಳುವ ಪ್ರಾಮಾಣಿಕ ಸಜ್ಜನ ಸುಸಂಸ್ಕೃತರು ಕಡಲ ತೀರದವರು ಕುಂದಾಪುರದವರು. ಕುಂದ ಅಂದರೆ ಮಲ್ಲಿಗೆ, ಗುಡ್ಡ, ಸುವಾಸನೆ ಬೀರುವಂತಹ ಬಳ್ಳಿ ಎಂಬಂತಹ ಗಾಢವಾದಂತಹ ಅರ್ಥ ಇದೆ. ಕುಂದಾಪುರದ ಮಲ್ಲಿಗೆಯ ಪರಿಮಳಕ್ಕೆ ದೂರದರ್ಶನ ಚಂದನದ ಗಂಧದ ಶ್ರೀಗಂಧದ ಸಿರಿಗಂಧದ ಸುವಾಸನೆಯ ಗಾಳಿಯನ್ನು ಈ ಪ್ರಸಿದ್ಧ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದ ಮೂಲಕ ತಂದು ಈ ಪ್ರದೇಶವನ್ನು, ಈ ಸಂಪೂರ್ಣ ಪ್ರದೇಶವನ್ನು ಗಂಧ ಮಲ್ಲಿಗೆಯಾಗಿ ಮಾಡಿದೆ. ಈ ಪ್ರದೇಶ ಇವತ್ತು ಗಂಧ ಮಲ್ಲಿಗೆಯಾಗಿ ಸುವಾಸನೆಯನ್ನು ಗಾಯನದ ಮೂಲಕ ತರಲು ಕಾರಣರಾಗಿರ್ತಕ್ಕಂಥವರು, ನಾನು ಆವಾಗಲೇ ಹೇಳಿದ್ದೀನಿ, ಮತ್ತೆ ತಮ್ಮ ಮುಂದೆ ಬಹಳ ಗೌರವದಿಂದ ಹೇಳ್ತೀನಿ, ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಯವರು, ಆಯುರಾಶ್ರಮ ಬೆಂಗಳೂರಿನವರು.
ಅವರ ಜೊತೆ ಸೇರಿದವರು ಉದಯ್ ಕುಮಾರ್ ಶೆಟ್ಟಿ, ವಿನಯ್ ಕುಮಾರ್ ಶೆಟ್ಟಿ ಸಹೋದರರು, ಜೊತೆಗೆ ತಾವು ಬಹಳ ಪ್ರಮುಖವಾಗಿ ತಾವು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಲ್ಲರ ಅಕ್ಕ, ನನಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥ ಸಾಹಿತಿಯಾದಂತಹ, ಇದೇ ಊರಿನವರಾದಂತಹ ವೈದೇಹಿಯವರು ಬಂದಿದ್ದಾರೆ. ಜೊತೆಗೆ ಇನ್ನೊಬ್ಬ ಆತ್ಮೀಯರು MLC ಆಗಿರ್ತಕ್ಕಂತಹ ಪ್ರತಾಪ್ಚಂದ್ರ ಶೆಟ್ಟಿಯವರು ಬಂದಿದ್ದಾರೆ. ಹಾಗೆ ಕೋಟೇಶ್ವರ ಗ್ರಾಮ ಪಂಚಾಯತದ ಅಧ್ಯಕ್ಷರಾದಂತಹ ರಾಜಶೇಖರ್ ಶೆಟ್ಟಿಯವರು ಬಂದಿದ್ದಾರೆ. ತಾವು ಇದ್ದೀರಿ, ತಮಗೆಲ್ಲರಿಗೂ ಗೌರವದ ನಮನ. ಪಶ್ಚಿಮ ಘಟ್ಟದಿಂದ ಹರಿಯುವ ಪಂಚ ನದಿಗಳಾದಂತಹ ಸೌಪರ್ಣಿಕ, ಕೇತು, ಕುಬ್ಜ, ಚಕ್ರ, ವಾರಾಹಿ ನದಿಗಳು ಈ ಕುಂದಾಪುರದ ಈ ಪರಿಸರದ ಜೀವನಾಡಿಯಾಗಿ ಅಪೂರ್ವ ಸೌಂದರ್ಯವನ್ನು, ಜೊತೆಗೆ 2000 ಹೆಚ್ಚು ಔಷಧೀಯ ಸಸ್ಯಗಳನ್ನು ನೀಡಿದೆ. ಯಾತಕ್ಕೆ ಇವತ್ತು 2000 ಔಷಧೀಯ ಸಸ್ಯಗಳು ಅಂತ ನಾನು ಒತ್ತಿ ಹೇಳಿದೆ ಅಂದರೆ, ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ. ಆಯುರ್ ಆಶ್ರಮ, ಆಯುರ್ ಅಂದರೆ ಆರೋಗ್ಯದ ದೃಷ್ಟಿಯನ್ನಿಟ್ಟುಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಇಲ್ಲಿ 2000 ವಿವಿಧ ಔಷಧೀಯ ಸಸ್ಯಗಳು ಇದ್ದದ್ದು ಸ್ವಾಮೀಜಿಯವರು ನನಗೆ ಹೇಳಿದಾಗ ಇದು ಭಾಳ ಪ್ರಸ್ತುತ ಅಂಥೇಳಿ ಮತ್ತೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ್, ತುಳಸಿ ಸನ್ಮಾನ ಪುರಸ್ಕೃತರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರು, ಗುಲ್ವಾಡಿ ವೆಂಕಟರಾಯರು, ಪಡುಕೋಣೆ ರಮಾನಂದರಾಯರು, ಹಾಗೆ ನಮ್ಮ ಮಧ್ಯೆ ಇರತಕ್ಕಂತಹ ಅಕ್ಕ ವೈದೇಹಿಯವರು, ಕುಂದಾಪುರದವರು ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ ಎಂದು ಸಂಭ್ರಮಿಸುತ್ತಾ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ಎಂದು ನಿಮ್ಮೆಲ್ಲರನ್ನು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ದೂರದರ್ಶನ ಮತ್ತು ಕುಂದಾಪುರದವರನ್ನು ಮತ್ತೆ ಬಂಧಿಸುವುದೋ ಕಾಣೆ. ದೂರದರ್ಶನ ಮತ್ತು ಕುಂದಾಪುರದವ್ರನ್ನ ಹೇಗೆ ಬಂಧಿಸುವುದೋ ಕಾಣೆ ಎಂದು ಆಶ್ಚರ್ಯ ಪಡುತ್ತಾ, ಭಾವ ಎಂಬ ಹೂ ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನು ಹೊನಲು ತುಂಬಿ ಹರಿಯಲಿ, ಜಗವ ಕುಣಿಸಲಿ, ಜಗವ ತಣಿಸಲಿ ಎಂದು ಆಶಿಸುತ್ತಾ, ನಾನೇ ವೀಣೆ, ನೀನೇ ತಂತಿ, ಅವನೇ ವೈಣಿಕ, ಆ ವೈಣಿಕನನ್ನು ಆಡಿಸಿದಂತೆ ಹಾಗೆ ವೈಣಿಕನಾದಂತೆ ಈ ಹಾಡನ್ನು ನಾವು ಕೇಳೋಣ, ಹಾಡೋಣ, ಅನುಭವಿಸೋಣ. ಹೋಯ್, ನೀವೆಲ್ಲ ಕಾರ್ಯಕ್ರಮ ಪೂರ ಆಪುವರೆಗೆ ಕೂಕಂಡ ಕೆಣ್ಕ ಕಾಣ್ಕ, ಆಯ್ತಾ? ನಮಸ್ಕಾರ. ಶ್ರೀಮತಿ ದೇವಕಿ ಮೂರ್ತಿಯವರ ಕಾದಂಬರಿಯವನ್ನು ಆಧಾರವಾಗಿಟ್ಟುಕೊಂಡು SR ಪುಟ್ಟಣ್ಣ ಕಣಗಾಲ್ ಅವರು 1974 ನಿರ್ದೇಶನ ಮಾಡಿದ ಚಿತ್ರ ಉಪಾಸನೆ. ಉಪಾಸನೆ ಚಿತ್ರದ ಒಂದು ಹಾಡನ್ನು ಉದಯಶಂಕರ ಬರೀತಾರೆ, ಭಾವವೆಂಬ ಹೂವು ಅರಳಿ, ಸಂಗೀತ ವಿಜಯ ಭಾಸ್ಕರ್, ಶ್ರೀಮತಿ ವಾಣಿ ಜಯರಾಮ್ ಅವರು ಹಾಡಿರುವ ಈ ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಮಾಲಿನಿ MP ಸಾಲಿಗ್ರಾಮ.
ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಗಳವರಿಂದ ಸಾಂದರ್ಭಿಕವಾಗಿ ಈ ಕಾರ್ಯಕ್ರಮದಲ್ಲಿ 2 ನಿಮಿಷಗಳ ಸಂದೇಶ. ನಮ್ಮ ದೂರದರ್ಶನ ಚಂದನದ ರೂವಾರಿಗಳಾದಂತಹ ಮಹೇಶ್ ಜೋಶಿಯವರ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಮತ್ತು ಅವರ ತಂಡದ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಈ ಶ್ರಮ ಚಂದನ ಇಡೀ ಪ್ರಪಂಚದಾದ್ಯಂತ ತನ್ನ ಹೊನಲನ್ನು ತನ್ನ ಸೌರಭವನ್ನು ಹೊರಸೂಸ್ತಾ ಇದೆ. ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಈ ಭಾಗ ಏನಿದೆ ಕೇವಲ ಮನೋರಂಜನೆಯ ಭಾಗ ಅಷ್ಟೇ ಅಲ್ಲ, ಚಿತ್ರ ಸಾಹಿತ್ಯವನ್ನು ಎತ್ತಿ ಹಿಡಿತಕ್ಕಂಥದ್ದು, ಮನೋರಂಜನೆಯನ್ನು ಕೊಡ್ತಕ್ಕಂಥದ್ದು, ಜೊತೆಯಲ್ಲಿ ನಾಡಿನಾದ್ಯಂತ ಇರಬಹುದಾದಂಥ ಪ್ರತಿಭೆಗಳನ್ನು ಅವರಲ್ಲಿರ್ತಕ್ಕಂಥ ಕಲಾತ್ಮಕ ಶಕ್ತಿಯನ್ನು ಹೊರಹಾಕಲಿಕ್ಕೆ ವೇದಿಕೆಯನ್ನು ತಯಾರು ಮಾಡಿಕೊಡ್ತಕ್ಕಂಥ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ರಿಂದ ನಾವು ಎಲ್ಲರ ಪರವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಟರಾಗಲಿ ಅಥವಾ ವಿನಯ್ ಶೆಟ್ಟರಾಗಲಿ ಅಥವಾ ನಮ್ಮ ನಾಡಿನ ಎಲ್ಲ ಕುಂದಾಪುರದ ಎಲ್ಲ ಬಳಗ ಆಗಲಿ ಉಡುಪಿ ಜಿಲ್ಲೆಯವರಾಗಲಿ ಎಲ್ಲರೂ ಸಹ ಯಾಕೆ ಕರೆದಿದ್ದೇವೆ ಚಂದನ ಟಿವಿಯವರನ್ನ ನಮ್ಮ ಕುಂದಾಪುರದವರೆಗೆ ಅಂತಂದರೆ ಇಡೀ ರಾಜ್ಯದಾದ್ಯಂತ ನೀವು ಸುತ್ತಾ ಇದ್ದೀರಿ. ಸುಮಾರು 4 ವರ್ಷ ಅಂತ ಕಾಣುತ್ತೆ ನನಗೆ ಅನುಭವ ಇದ್ದ ಹಾಗೆ ಈ ಕಾರ್ಯಕ್ರಮ ಬರ್ತಾನೆ ಇದೆ. ಆದರೆ ಗಡಿನಾಡಿಗೆ ಹೋಗಿದ್ದೀರಿ, ಕಡಲನಾಡಿಗೆ ಯಾಕೆ ಬರಬಾರ್ದು ಅಂತ. ಎಲ್ಲ ಕಡೆಯ ಕೊಡುಗೆಯನ್ನು ನೀವು ಕಂಡಿದ್ದೀರಿ, ಅದನ್ನು ತೋರಿಸಿದಿರಿ. ಈ ಇಡೀ ಕರ್ನಾಟಕದ ಕನ್ನಡ ದೇವಿ ಭುವನೇಶ್ವರಿಯ ಪ್ರಭಾವಳಿ ಈ ಕರಾವಳಿ. ಆದ್ದರಿಂದ ಈ ಕರಾವಳಿಯಲ್ಲಿ ನಿಮ್ಮ ಈ ಚಂದನ ಇಡೀ ಟೀಮು ಇಲ್ಲಿ ಬರಬೇಕು. ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹ ಅದರೊಳಗೆ
ವೇದಿಕೆಯನ್ನಾಗಿ ತೋರಿಸಿ ಅವರ ಪ್ರತಿಭೆಯನ್ನು ಹೊರಸೂಸಬೇಕು ಅಂತ ಕೇಳಿದಾಗ ಒಪ್ಪಿಕೊಂಡು ಇಲ್ಲಿ ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಾಗೆ ಚಿತ್ರ ಸಾಹಿತ್ಯಕ್ಕೆ ಆಗಿನ ಕಾಲದಲ್ಲಿ ಈ ಕರಾವಳಿಯಿಂದ ಸ್ವಲ್ಪ ಕೊಡುಗೆ ಕಡಿಮೆ ಇದ್ದಿರ್ಬೋದು, ಆದರೆ ಇಡೀ ಭಾರತದಲ್ಲಿ ವಿಭಿನ್ನತೆಯ ಶೈಲಿಯ ಜೀವನ ಮಾಡತಕ್ಕಂತಹ ಕೇವಲ ಒಂದೇ ಒಂದು ಜಿಲ್ಲೆ, ಈಗ ಎರಡಾಗಿದೆ, ಒಂದೇ ಒಂದು ಜಿಲ್ಲೆ ಇದ್ದದ್ದು ತನ್ನ ಶೈಲಿ, ನಡತೆ, ಬುದ್ಧಿವಂತಿಕೆ, ಸಾಹಿತ್ಯಕ್ಕೆ, ಭಾಷೆ, ಆಚಾರ ವಿಚಾರಗಳಲ್ಲಿ ಭಾರತದಲ್ಲೇ ವಿಭಿನ್ನವಾದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನು ಮರೆಯುವ ಹಾಗಿರಲಿಲ್ಲ. ಇಷ್ಟು ಬುದ್ಧಿವಂತಿಕೆಯನ್ನು, ಇಷ್ಟು ಜಾಣ್ಮೆಯನ್ನು, ಚಾಕಚಕ್ಯತೆಯನ್ನು ಹೊಂದಿದ್ರಿಂದಲೇ ಇಲ್ಲಿಯ ಮಕ್ಕಳು ಎಲ್ಲಿಗೋ ಹೋಗಿ ಹೇಗೋ ಬದುಕಿ ಅಲ್ಲಿಯವರೇ ಹುಬ್ಬೇರಿಸುವಂತೆ ಮಾಡಿ ಬಂದದ್ದಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಕರಾವಳಿಯವರು 3 ಜನ ಮಿನಿಸ್ಟರ್ಗಳಿದ್ದಾರೆ ಅನ್ನಬೇಕಾದ್ರೆ ಕರಾವಳಿಯ ವೈಶಿಷ್ಟ್ಯತೆ ಏನು ಅನ್ನೋದನ್ನು ನೀವು ನೋಡಬೇಕು. ಇಡೀ ಎಲ್ಲ ಜಗತ್ತಿನ ಯಾವ್ಯಾವ ವೇದಿಕೆಗಳು, ಯಾವ್ಯಾವ ಫೀಲ್ಡ್ಗಳಿದೆ, ಯಾವ್ಯಾವ ಕ್ಷೇತ್ರಗಳಿದೆ, ಎಲ್ಲದರಲ್ಲೂ ಸಹ ಕರಾವಳಿಯವರ ಪಾಲಿದ್ದು ಆ ಪಾಲಿನಲ್ಲಿ ತನ್ನ ತನವನ್ನು ಎತ್ತಿ ಹಿಡಿಯಬಹುದಾದಂಥ ಕಲೆ ಇದೆ. ಇವೆಲ್ಲ ಹೇಗೆ ಸಿಕ್ತು ಅಂತಂದರೆ ಈ ಭಾರತದ ವಿಭಿನ್ನ ಕಲೆಯಾಗಿರ್ತಕ್ಕಂತಹ ವೈಶಿಷ್ಟ್ಯ ಕಲೆಯಾಗಿರ್ತಕ್ಕಂಥ ಕಲಾ ಸರಸ್ವತಿಯ ಸಂಪೂರ್ಣ ಅನಾವರಣಗೊಳ್ಳಬಹುದಾದಂಥ ರಂಗವೇದಿಕೆ ಕೊಟ್ಟಿದ್ದು ಯಕ್ಷಗಾನ. ಈ ಯಕ್ಷಗಾನವನ್ನು ನಾವು ಯಾವತ್ತಿಗೂ ಮರೆಯುವ ಹಾಗೇ ಇಲ್ಲ. ಎಂತಹ ಓದದೇ ಇದ್ದವನಿಗೂ ಸಹ ಮಹಾಭಾರತ ಗೊತ್ತಾಯಿತು, ಎಂತಹ ಪುಸ್ತಕವನ್ನೇ ಗಂಧಗಾಳಿ ಗೊತ್ತಿಲ್ಲದಿದ್ದವನಿಗೂ ರಾಮಾಯಣ ಗೊತ್ತಾಯಿತು, ಯಾವ ಇಡೀ ಭಾರತದಲ್ಲಿ ಅನಕ್ಷರಸ್ಥನಾದಂಥವನಿಗೆ ರಾಮಾಯಣ ಮಹಾಭಾರತ ಕತೆ ಗೊತ್ತಿರಲಿಲ್ವೋ, ಆದರೆ ಕರಾವಳಿಯಲ್ಲಿ ಮೇಲಿಂದ ಹಿಡಿದು ಕೆಳಗಿನ ದರ್ಜೆಯವರೆಗೆ ಒಬ್ಬ ವ್ಯಕ್ತಿಗೂ ರಾಮಾಯಣ ಮಹಾಭಾರತ ಸುಲಲಿತವಾಗಿ ಹೇಳಬಹುದಾದಂತಹ ಸ್ಪಷ್ಟತೆಯ ಭಾಷೆ ಈ ಕರಾವಳಿಯವರು ಕೊಟ್ಟರು. ಹಾಗೆ ಅದನ್ನು ಹೇಳಿದರು ಜೋಶಿಯವರು, ಹೇಗೆ ಅಂದರೆ ಓದಿದ ಹಾಗೆ ಬರೆದದ್ದು, ಬರೆದ ಹಾಗೆ ನಡೆದದ್ದು, ನಡೆ ನುಡಿಗಳಿಗೆ ಕಾರಣವಾದ್ದು ಮೂಲತಃ ಈ ಸರಸ್ವತಿಯ ಆರಾಧನೆ ಯಕ್ಷಗಾನದಿಂದಲೇ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಯಾಕೆ ಈ ಯಕ್ಷಗಾನ ಅಷ್ಟು ಶಕ್ತಿದಾಯಕವಾಯಿತು ಅಂತಂದರೆ ನಿಮ್ಮ ಸಿನಿಮಾದ ಹಾಡುಗಳಿಗಿಂತಲೂ ವಿಭಿನ್ನತೆಯ ಹಾಡುಗಳನ್ನು ನಾವು ಕಂಡದ್ದು ಯಕ್ಷಗಾನಗಳಲ್ಲಿ. ಆಡಿಷನಿಂದ ಹಿಡಿದು ಪ್ರತಿಯೊಂದಕ್ಕೂ ಜೋಶಿಯವರು ಸ್ವತಃ ಇಲ್ಲಿ ಬಂದು ಈ ಮಕ್ಕಳನ್ನು ಸೆಲೆಕ್ಷನ್ ಮಾಡೋದರಿಂದ ಹಿಡಿದು ಈ ಕಾರ್ಯಕ್ರಮದ ಕಡೆಯ ತನಕ ಅವರ ತಂಡವನ್ನು ಆ ಥರಗೆ ತಯಾರು ಮಾಡಿದರು. ಈ ಚಂದನ ಏನಿದೆ ಇದರದ ಓನರ್ ಯಾರು? ನೀವುಗಳು. ಈ ದೇಶದ ನಾಡಿನ ಈ ಚಾನಲ್ಲು, ಈ ದೇಶದ ಒಂದು ದೂರದರ್ಶನ, ಅದು ನಿಮ್ಮ ದರ್ಶನ. ನಿಮ್ಮದೇ ಆದಂತಹ ಚಂದನವನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ. ಪ್ರತಿನಿತ್ಯ ಸಾಧ್ಯವಾದರೆ 1 ಗಂಟೆ ಆದರೂ ಚಂದನವನ್ನು ದೇಶಕ್ಕೋಸ್ಕರವಾಗಿ ನನ್ನ ಚಾನಲ್ನ ನಾನು ನೋಡ್ತೀನಿ ಅಂತ ನೀವು ನೋಡಿದ್ರೆ ಇನ್ನಷ್ಟು TRP ಜಾಸ್ತಿ ಆಗುತ್ತೆ, ಅಡ್ವರ್ಟೈಸ್ಗಳು ಜಾಸ್ತಿ ಆಗುತ್ತೆ, ಚಂದನ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಶ್ರೀಗಂಧವಾಗಿ ನಿಮಗೆ ಹೊರಹೊಮ್ಮುತ್ತೆ, ಅದೇ ರೀತಿಯಾಗಿ ಬೆಳೀಲಿ ಅಂಥೇಳಿ ಆ ಕುಂದೇಶ್ವರನಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತು ಮುಗಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಸಂಪೂರ್ಣ ಕನ್ನಡ ವಾಹಿನಿಯಾದಂತಹ ದೂರದರ್ಶನ ಚಂದನದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಮಧುರ ಮಧುರವಿ ಮಂಜುಳ ಗಾನ ವಿಶೇಷವಾದದ್ದು. ಈ ಕಾರ್ಯಕ್ರಮಗಳ ಬಗ್ಗೆ ತಮ್ಮಲ್ಲಿರುವಂತಹ ಅನಿಸಿಕೆಗಳನ್ನು ತಾವು ದಯವಿಟ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಹೊಗಳಿಕೆನೇ ಇರಲಿ, ತೆಗಳಿಕೆನೇ ಇರಲಿ, ಎರಡನ್ನೂ ಸಹಿತ ನಾವು ಬಹಳ ಗೌರವದಿಂದ ಸ್ವೀಕರಿಸ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮ್ಮ ವಿಳಾಸ, ಹೆಚ್ಚುವರಿ ಮಹಾನಿರ್ದೇಶಕರು, ಮಧುರ ಮಧುರವಿ ಮಂಜುಳ ಗಾನ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006, ಇಮೇಲ್ DTCBNG @ yahoo.com.
madhuravee.co.in. Madhura Madhuravee Manjula Gaana.